ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ಕೋಷ್ಟ ಪ್ರದೇಶ ಓಕೆ ಯಾವ ರೀತಿಯಾಗಿ ನಮ್ಮ ಆಯುರ್ವೇದಿಕ್ ಆಚಾರ್ಯರು ಅಗ್ನಿಯಲ್ಲಿ ಮೂರ್ನಾಲ್ಕು ಥರ ಅಗ್ನಿಯನ್ನು ಮೆನ್ಷನ್ ಮಾಡಿದ್ದಾರೆ ಅದು ವಿಷಮಾಗ್ನಿ ಇರ್ಬೋದು ಮಂದಾಗ್ನಿ ಇರ್ಬೋದು ಸಮಾಗ್ನಿ ಇರ್ಬೋ ಇರ್ಬೋದು ಅಥವಾ ತೀಕ್ಷ್ಣಾಗ್ನಿ ಇರ್ಬೋದು ಈ ಮೂ ನಾಲ್ಕು ಥರದ ಅಗ್ನಿಯಲ್ಲೂ ಕೂಡ ವಿಧ ವಿಧವಾದ ಡೈಜೆಷನ್ ಪವರ್ ಇರುತ್ತೆ ಅಂತ ಆಚಾರ್ಯರು ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಕೋಷ್ಠ ಪ್ರದೇಶವನ್ನು ಕೋಷ್ಠ ಅಂದರೆ ಮಧ್ಯಮ ಭಾಗ ಅಂತ ಅರ್ಥ ಅದಕ್ಕೆ ಅಬ್ಡೋಮೆನ್ ಅಂತಾರೆ ಹೆಡ್ ಬಾಡಿ ಅಬ್ಡಮೆನ್ ಅಥವಾ ಲಗ್ಸ್ ಈ ರೀತಿಯಾದ ಏನು ಕ್ಲಾಸಿಫಿಕೇಶನ್ ಬರ್ತದೆ ಹೊ ಶರೀರದ ಭಾಗಕ್ಕೆ ಕೋಷ್ಠ ಪ್ರದೇಶ ಅಂತಾರೆ ಆಯುರ್ವೇದಿಕ್ ಆ್ಯಸ್ಪೆಕ್ಟಲ್ಲಿ ಕೋಷ್ಠ ಪ್ರದೇಶವನ್ನು ಮೂರು ಥರದ್ದು ಒಂದು ವಿಂಗಡಣೆ ಮಾಡಲಾಗಿದೆ ಒಂದು ಮೃದು ಕೋಷ್ಠ ಒಂದು ಮಧ್ಯಮ ಕೋಷ್ಠ ಒಂದು ಕ್ರೂರ ಕ್ರೂರಕೋಷ್ಠ ಅಂಥೇಳಿ ಓಕೆ ಈ ಕೋಷ್ಠ ಆಧಾರಿತವಾಗಿಯೇ ನಮ್ಮ ಡೈಜೆಷನ್ ಏನಿದೆ ನಿರ್ಧಾರ ಆಗುತ್ತೆ ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಳುವಂಥ ಆಹಾರ ಜೀರ್ಣವಾಗುತ್ತೆ ಯಾವ್ಯಾವ ರೀತಿಯಾದ ಆಹಾರ ನಮಗೆ ಸೂಟ್ ಸೂಟ್ ಆಗುತ್ತೆ ಯಾವ್ಯಾವ ರೀತಿಯಾದ ಆಹಾರ ನಮಗೆ ಸೂಟೇಬಲ್ ಆಗೋದಿಲ್ಲ ಇವೆಲ್ಲವೂ ಕೂಡ ನಿರ್ಧಾರ ಆಗೋದು ನಮ್ಮ ಕೋಷ್ಠದ ವಿಧಿ ಪ್ರಕಾರ ಓಕೆ ಮೃದು ಕೋಷ್ಟ ಮಧ್ಯಮ ಕೋಷ್ಠ ಕೋಷ್ಟ ಈ ಮೂರರ ಬಗ್ಗೆಯೂ ನಾನು ಸಂಕ್ಷಿಪ್ತವಾಗಿ ವರದಿ ಯಾವ್ಯಾವ ರೀತಿಯಾಗಿ ಏನೇನು ಇರ್ತದೆ ಯಾರ್ಯಾರಿಗೆ ಏನೇನು ಲಕ್ಷಣ ಇರ್ತದೆ ಯಾರ್ಯಾರು ಯಾವ್ಯಾವ ಥರದ ಆಹಾರವನ್ನು ತೆಗೆದುಕೊಳ್ಬೇಕು ಯಾವುದು ತೆಗೆದುಕೊಳ್ಬಾರ್ದು ಅನ್ನೋಂಥ ನಾನು ನಿಮಗೆ ಮಾಹಿತಿ ನೀಡ್ತೇನೆ ಮೃದು ಕೋಷ್ಟ ಮಿತ್ರ ಮೃದು ಹೆಸರೇ ಸೂಚಿಸುವಂಗೆ ಮೃದುವಾಗಿರ್ತದೆ ಯಾವಾಗಲೂ ಕೂಡ ಮೃದು ಅಂದರೆ ಮುಟ್ಲಿಕ್ಕೆ ಮೃದು ಆ ರೀತಿಯಾಗಿಲ್ಲ ಮುಟ್ಲಿಕ್ಕೂ ಕೂಡ ಮೃದು ಇರ್ತದೆ ಯಾವಾಗ ಅವ್ರ ಹೊಟ್ಟೆ ಮೇಲೆ ನೀವು ಇನ್ಸ್ಪೆಕ್ಷನ್ ಮಾಡಿದಾಗ ಏನಿದೆ ಹೊಟ್ಟೆ ಮೇಲೆ ಕೈ ಆಡಿಸಿದಾಗ ಯಾವಾಗಲೂ ಕೂಡ ಸ್ವಲ್ಪ ಸಾಫ್ಟ್ ಆಗಿರ್ತದೆ ಅವ್ರದ್ದು ಅಬ್ಡಮಿನ್ ಪ್ರದೇಶ ಯಾವಾಗಲೂ ಕೂಡ ಸಾಫ್ಟ್ ಆಗಿರ್ತದೆ ಆಮೇಲೆ ಇಂಟರ್ನಲಿ ಅವರ ಡೈಜೆಷನ್ ಪವರ್ ಅಥವಾ ಜೀರ್ಣ ಶಕ್ತಿಯನ್ನು ನಾವು ವಿಚಾರ ಮಾಡಿ ನೋಡಿದಾಗ ಅವರ ಜೀರ್ಣ ಶಕ್ತಿ ತುಂಬ ಮೃದುವಾಗಿರ್ತದೆ ಹೆಚ್ ಹೆಸರೇ ಸೂಚಿಸುವಂಗೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಖಾರ ತಿಂದರೆ ಲೂಸ್ ಮೋಷನ್ ಆಗ್ತದೆ ಸ್ವಲ್ಪ ಅಲ್ಲಿ ಇಲ್ಲಿ ಆಚೀಚೆ ನೀರು ಕುಡಿದ್ರೆ ಲೂಸ್ ಮೋಷನ್ ಆಗ್ತದೆ ಒಂದು ಚೂರು ಏನಾದರೂ ಭಾರ ಎತ್ತಿದರೆ ಲೂಸ್ ಮೋಷನ್ ಆಗುತ್ತೆ ಅಥವಾ ಏನೋ ಒಂದು ಸ್ಪೈಸಿ ಐಟಮ್ಮು ಮಸಾಲೆ ಐಟಮ್ಮು ಈ ರೀತಿಯಾದ ತಿಂದಾಗ ಲೂಸ್ ಮೋಷನ್ ಆಗ್ತದೆ ಅತಿ ಹೆಚ್ಚು ಮೆಡಿಸಿನ್ ಏನಾದರೂ ಅವ್ರಿಗೆ ಕೊಟ್ಟಾಗ ಲೂಸ್ ಮೋಷನ್ ಆಗ್ತದೆ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗ್ತದೆ ಹೊಟ್ಟೆ ನೋವು ಅಂತಾರೆ ಈ ರೀತಿಯಾದ ಏನಿದೆ ಮೃದು ಕೋಷ್ಟದಲ್ಲಿ ಬರ್ತದೆ ಈ ಎಲ್ಲ ಮೃದು ಮಧ್ಯಮ ಮತ್ತು ಕ್ರೂರ ಕೋಷ್ಠ ಜನ್ಮಜಾತವಾಗಿರ್ತದೆ ಮಿತ್ತರೆ ಅದು ನಮ್ಮ ಹುಟ್ಟಿನಿಂದ ಬಂದಿರ್ತದೆ ಅದು ಯಾವುದೂ ಕೂಡ ಮಧ್ಯದಲ್ಲಿ ಚೇಂಜ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಸೊ ಇದೇನಿದೆ ಮೃದು ಕೋಶ್ಠ ಯಾವ ರೀತಿ ಆಮೇಲೆ ಡೈಜೆಷನ್ನು ಅಥವಾ ಹಸಿವು ತುಂಬ ಕಮ್ಮಿ ಇರ್ತದೆ ಮೃದು ಕೋಷ್ಠದವ್ರದು ಹಸಿವು ತುಂಬ ಕಮ್ಮಿ ಇರ್ತದೆ ಸೊ ಹೀಗಾಗಿ ಏನಾಗುತ್ತೆ ಊಟ ಕೂಡ ಕಮ್ಮಿ ಇರ್ತದೆ ಅವ್ರಿಗೆ ಯಾವಾಗಲೂ ಕೂಡ ಗುರು ಆಹಾರ ತೆಗೆದುಕೊಂಡಾಗ ಸರಿಯಾದ ಜೀರ್ಣ ಆಗೋದಿಲ್ಲ ಗುರು ಆಹಾರ ಏನಿದೆ ಅತಿಯಾದ ಹಾಲು ಅತಿಯಾದ ಮಾಂಸಾಹಾರ ಯಾವುದು ಭಾರವಾಗಿದೆ ವಸ್ತು ಯಾವ ಆಹಾರ ವಸ್ತು ಗುಣದಲ್ಲಿ ಭಾರ ಮತ್ತು ಭಾ ವೆಯ್ಟಲ್ಲಿ ಭಾರ ಇರ್ತದೆ ಅಂಥ ವಸ್ತುಗಳನ್ನು ತೆಗೆದುಕೊಂಡಾಗ ಅದನ್ನು ಡೈಜೆಶ್ಟ ಡೈಜೆಷನ್ ಮಾಡುವಂಥ ಶಕ್ತಿ ಅವರಿಗೆ ಇರೋದಿಲ್ಲ ಅದು ಹೇಗೆ ತಿಂದಿರ್ತಾರೆ ಅದು ಹಾಗೇನೇ ಆಚೆ ಬರ್ತದೆ ಒಂದು ಅಥವಾ ಲೂಸ್ ಮೋಷನ್ ಆಗ್ತದೆ ಅಥವಾ ವಾಮಿಟಿಂಗ್ ಆದರೆ ಆಗುತ್ತೆ ಏನಾದರೂ ಒಂದು ಸಮಸ್ಯೆ ಪದೇ ಪದೇ ಅವರಿಗೆ ಕಾಣಿಸ್ತಾ ಇರ್ತದೆ ಅನ್ನ ಕೋಷ್ಟದ ಬಗ್ಗೆ ನಾನು ಮಾತನಾಡ್ತೀನಿ ಹೆಸರೇ ಸೂಚಿಸುವಂಗೆ ಕ್ರೂರ ಅತ್ಯಂತ ಕ್ರೂರವಾಗಿರ್ತದೆ ಇದು ಏನು ಹಾಕ್ತೀರ ಹಾಕಿ ನೀವು ಸಡನ್ನಾಗಿ ಡೈಜೆಸ್ಟ್ ಆಗ್ತದೆ ದೊಡ್ಡದೊಂದು ಅರ್ಧ ಕೆ ಜಿ ಮಾಂಸ ಕೊಡಿ ತಿಂತಾರೆ ಅರ್ಗಿಸ್ಕೊತಾರೆ ಜೀರ್ಣಗೋ ಜೀರ್ಣ ಆಗುತ್ತೆ ಒಂದು ಅರ್ಧ ಲೀಟ್ರ್ ಹಾಲು ಕೊಡಿ ಕುಡಿತಾರೆ ಅದು ಕೂಡ ಜೀರ್ಣ ಆಗುತ್ತೆ ಒಂದು ಐದು ಚಪಾತಿ ಕೊಡಿ ಅದು ಕೂಡ ಜೀರ್ಣ ಆಗುತ್ತೆ ಏನು ಕೊಡ್ತೀರ ಕೊಡಿ ಸಂಪೂರ್ಣವಾಗಿ ಒಂದು ಗಂಟೆ ಎರಡು ಗಂಟೆಯಲ್ಲಿ ಸಂಪೂರ್ಣವಾಗಿ ಬಿಡ್ತದೆ ಒಂದು ಆಮೇಲೆ ಎರಡನೇದು ಯಾವುದೇ ರೀತಿಯಾದ್ದು ಇವರು ಲೈಫಲ್ಲಿ ಲೂಸ್ ಮೋಷನ್ ಅನ್ನುವಂಥ ಪದ ಇವರು ಅಲ್ಲಿ ಇರೋದಿಲ್ಲ ಮಿಶನ್ ಆದರೂ ಕೂಡ ಯಾವಾಗೋ ಒಮ್ಮೆ ಐದು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಎಂಟು ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಆಗ್ತಾಯಿರ್ತದೆ ವಿನಃ ಇವರಿಗೆ ಲೂಸ್ ಮೋಷನ್ನಿಗೂ ಇವರಿಗೂ ಯಾವುದೇ ರೀತಿಯಾದ ಸಂಬಂಧನೇ ಇಲ್ಲ ನೀವು ಎಷ್ಟು ಖಾರ ಕೊಡ್ತೀರ ಕೊಡಿ ಎಷ್ಟು ಗುರು ಆಹಾರ ಕೊಡ್ತೀರ ಕೊಡಿ ಎಷ್ಟು ಹಳಸಿದ ಆಹಾರ ಕೊಡ್ತೀರ ಕೊಡಿ ಏನು ಕೊಡ್ತೀರ ಕೊಡಿ ಅದು ಕ್ರೂರ ಕೋಷ್ಟದ ಒಂದು ವಿಶೇಷವಾದ ಗುಣ ಇನ್ನೊಂದು ವಿಶೇಷವಾದ ಗುಣ ಕ್ರೂರ ಕೋಷ್ಟದ್ದು ಇವರಿಗೆ ಯಾವಾಗಲೂ ಕೂಡ ಕಾನ್ಸ್ಟಿಪೇಷನ್ನು ಹೆವಿ ಕಾನ್ಸ್ಟಿಪೇಷನ್ ಇರ್ತದೆ ಅಂದರೆ ಮಲಬದ್ಧತೆಯಿಂದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಯಾಕೆ ಮಲಬದ್ಧತೆ ಸಮಸ್ಯೆಯಿಂದ ಕ್ರೂರ ಕೋಶದವ್ರು ಬಳಲ್ತಾ ಇರ್ತಾರೆ ಅಂದರೆ ಸಂಪೂರ್ಣವಾಗಿ ಅವ್ರು ಏನೇ ತಿಂದರೂ ಕೂಡ ಒಂದು ಇಂಚು ಒಂದು ಡ್ರಾಪು ಬಿಡ್ದಂಗೆ ಹೀರ್ಕೊಂಡ್ಬಿಟ್ಟಿರ್ತಾರೆ ಬಾಡಿ ಅಲ್ಲಿ ಮಲ ವೃದ್ಧಿ ಆಗ್ತಾ ಇರೋದಿಲ್ಲ ಮಲ ತಯಾರಿಕೆ ಆಗ್ತಾ ಇರಲ್ಲ ಸೊ ಹೀಗಾಗಿನೇ ಸಂಪೂರ್ಣವಾಗಿ ಬಿಟ್ಟಿರ್ತದೆ ಅಲ್ಲಿ ಹೊರಗೆ ಹಾಕ್ಲಿಕ್ಕೆ ಏನು ಇರೋದೇ ಇಲ್ಲ ಅಷ್ಟೊಂದು ಹೆವಿ ಡೈಜೆಷನ್ ಅವ್ರದ್ದು ಇರತ್ತೆ ಅದೇ ಕಾರಣಕ್ಕೆ ಸಾಕಷ್ಟು ಜನರಲ್ಲಿ ಕಾನ್ಸ್ಟಿಪೇಷನ್ನು ಕಾಣಿಸ್ಲಿಕ್ಕೆ ಸಿಗ್ತದೆ ಯಾರ್ಯಾರಿಗೆ ಹೆವಿ ಕಾನ್ಸ್ಟಿಪೇಷನ್ ಇರ್ತದೆ ಅವರಿಗೆ ಕ್ರೂರ ಕೋಷ್ಟ ಅಂತ ಅರ್ಥ ಯಾರ್ಯಾರಿಗೆ ಹೆವಿ ಕ್ರೂರ ಕೋಷ್ಟದಿಂದ ಆಗುವಂತಹ ಕಾನ್ಸ್ಟಿಪೇಷನ್ ಎಷ್ಟೇ ವರ್ಷ ಎಷ್ಟೇ ತಿಂಗಳು ಅವರು ಲೈಫ್ ಲಾಂಗ್ ಕೂಡ ಕಾನ್ಸ್ಟಿಪೇಷನಿಂದ ಬಳಲ್ತಾಯಿರ್ತಾರೆ ಅಂಥವರಿಗೆ ಯಾವುದೇ ಥರದ ರೋಗ ಆಗೋದಿಲ್ಲ ತುಂಬ ಜನ ಒಂದು ತಪ್ಪು ತಿಳ್ಕೊಳ್ಳ ತಿಳುವಳಿಕೆಯಲ್ಲಿರ್ತಾರೆ ಕಾನ್ಸ್ಟಿಪೇಷನ್ ಹೆವಿ ಕಾನ್ಸ್ಟಿಪೇಷನ್ ಇತ್ತು ಅಥವಾ ಮಲಬದ್ಧತೆ ಸಮಸ್ಯೆ ಇತ್ತು ಅಂದರೆ ಅವರಲ್ಲಿ ಏನೋ ಒಂದು ರೋಗ ಬರುತ್ತೆ ಅಥವಾ ಅಲ್ಲಿ ಮಲ ಏನಿದೆ ಅಲ್ಲೇ ಕೂತ್ಕೊಂಡು ಏನೋ ಒಂದು ಹೊಸ ರೋಗ ತರುತ್ತೆ ಅಥವಾ ಮೂಡ್ ಆಫ್ ಆಗಿರುತ್ತೆ ಏನೇನೋ ಕತ್ತ ಕಥೆಗಳನ್ನು ಹೇಳ್ತಾರೆ ಅದ್ಯಾವುದೂ ಕೂಡ ಸತ್ಯಕ್ಕೆ ದೂರವಾದದ್ದು ಕ್ರೂರ ಕೋಷ್ಟ ಇರೋರಿಗೆ ಮಲಬದ್ಧತೆ ಸರ್ವೇ ಸಾಮಾನ್ಯವಾಗಿರ್ತದೆ ಆ ಮಲಬದ್ಧತೆಯಿಂದ ಯಾವುದೇ ಥರದ ರೋಗ ಬರೋದಿಲ್ಲ ಆಮೇಲೆ ಅದಕ್ಕೆ ಚಿಕಿತ್ಸೆ ನೀವು ತೆಗೆದುಕೊಳ್ಳಬಹುದು ಬೇಕಾದರೆ ತೆಗೆದುಕೊಳ್ಬೋದು ಬೇಡವಾದರೆ ಬಿಡ್ಬೋದು ಮೃದು ಕೋಷ್ಠ ಮತ್ತು ಮಧ್ಯಮ ಕ್ರೂರ ಕೋಷ್ಠ ಎರಡಕ್ಕೂ ಕೂಡ ಆಯುರ್ವೇದಿಕಲ್ಲಿ ಚಿಕಿತ್ಸೆ ಇದೆ ಆದರೆ ಕೋಷ್ಠವನ್ನು ಜನ್ಮಜಾತದಿಂದ ಬಂದಿರುವಂಥ ಕೋಷ್ಠವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಮೃದು ಕೋಷ್ಟದವರಿಗೆ ದೀಪನ ಪಾಚನ ಔಷಧಿಗಳು ತೆಗೆ ತೆಗೆದುಕೊಳ್ಬೋದು ದಿನನಿತ್ಯವೂ ತೆಗೆದುಕೊಳ್ಬೋದು ಅಥವಾ ಬೇಕಾದಾಗ ಮಾತ್ರ ತೆಗೆದುಕೊಳ್ಬೋದು ಕ್ರೂರ ಕೋಷ್ಠ ಇದ್ದವರಿಗೆ ಅತ್ಯಂತ ಮಲಬದ್ಧತೆ ಇರ್ತದೆ ಅಂಥವರಲ್ಲಿ ಕೂಡ ಪ್ರತಿನಿತ್ಯವೂ ಕೂಡ ತೆಗೆದುಕೊಳ್ಬೋದು ಯಾವಾಗಾದರೂ ಒಮ್ಮೆ ಕೂಡ ತೆಗೆದುಕೊಳ್ಬೋದು ಈ ಎರಡನ್ನು ಬಿಟ್ಟು ಮೃದು ಕೋಷ್ಟದವ್ರದ್ದು ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ನೀವು ಲಾಜಿಕ್ ಪ್ರಕಾರ ಅಥವಾ ನೀವು ಸೆಲ್ಫ್ ಜನರಲ್ ಕಾಮನ್ ಸೆನ್ಸ್ ಪ್ರಕಾರ ತಿಳಿದುಕೊಂಬಿಡಿ ಮೃದುವನು ಅಲ್ಲ ಕ್ರೂರನು ಅಲ್ಲ ಎರಡರ ಮಧ್ಯದಲ್ಲಿರುವಂತಹ ಮಧ್ಯಮ ಕೋಷ್ಟದವರು ಆ ಕಡೆಯೂ ಇರಲ್ಲ ಈ ಕಡೆಯೂ ಇರಲ್ಲ ಅಂಥವರಿಗೆ ಮೃದು ಮಧ್ಯಮ ಕೋಷ್ಟದವರು ಅಂತಾರೆ ಓಕೆ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗಿ ಅನಿಸಿದ್ರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವ್ದಾರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಏನಾದರೂ ಇದ್ದರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಓನ್ಲಿ ಮೆಸೇಜ್ ಮಾಡಿ ಫೋನ್ ಕಾಲ್ಸ್ ನಾವು ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸ್ಟೇ ಹೆಲ್ದಿ